ಕೃಪಾ. ಸಾಂಬಾರ್ ಮಾಡ್ತಾ ಇದ್ದೀನಿ. ಸೋರೆಕಾಯಿ ಕೊಟ್ಟು ಕಳಿಸಿದ್ರು ನಮ್ಮ ಮನೆ ಅತ್ತೆ ಅವತ್ತು ಕೊಟ್ಟಿದ್ರಲ್ಲ, ಅವರೇ ಸಣ್ಣದಿತ್ತು, ಈ ಸಲ ತೋರಿಸಿಲ್ಲ ನಿಮಗೆ. ತುಂಬ ಚೆನ್ನಾಗಿತ್ತು, ಒಂದು ವಾರನೇ ಆಗಿತ್ತು ಕೊಟ್ಟು ಕಳಿಸಿ, ನಾನು ಮಾಡೇ ಇರಲಿಲ್ಲ. ಅದರಲ್ಲಿ ಸ್ವಲ್ಪ ಸ್ವೀಟ್ ಕೂಡ ಮಾಡಿದ್ದೀನಿ, ನೋಡೋಣ ಅಂತ ಮಾಡಿದ್ದೀನಿ. ನಾನು ಯಾವತ್ತೂ ಸೋರೆಕಾಯಿದು ಹಲ್ವಾ ಮಾಡಿಲ್ಲ, ಇವತ್ತು ಮಾಡಿದ್ದೀನಿ. ಏನು ಅದಕ್ಕೆ ಸ್ವಲ್ಪ ಒಗ್ಗರಣೆ ಎಲ್ಲ ಹಾಕೋದಿದೆ, ಸ್ವಲ್ಪ ಗೋಡಂಬಿನ ಹುರಿದು ಹಾಕ್ತೀನಿ ಅಷ್ಟೇ ತುಪ್ಪದಲ್ಲಿ. ಅದು ತುಂಬ ಟೈಮ್ ತಗೊಳ್ಳುತ್ತೆ. ನಾನು ಎಲ್ಲಿ ಒಂದ್ಸಲ ತಿಂದಿದ್ದೆ ಅಂದರೆ ಒಂದು ಸ್ವೀಟಲ್ಲಿ ತಿಂದಿದ್ದೆ, ನಮ್ಮನೆಯವ್ರ ತಮ್ಮ ಒಂದ್ಸಲ ತಂದಿದ್ದೆ. ಆ ಕಡೆ ಈ ಕಡೆ ಗೋಡಂಬಿ ಬರ್ಫಿ ಮಧ್ಯೆ ಈ ಲೇಯರ್ನ ಹಾಕ್ಕೊಡ್ತಾರೆ, ಇಷ್ಟು ಚೆನ್ನಾಗಿರುತ್ತೆ ಅಂದರೆ ಕಾಂತಿ ಸ್ವೀಟ್ಸ್ ಅಂತ ಬೆಂಗಳೂರಲ್ಲಿ ಯಾರು ತಿಂದೋರಿದ್ರೆ ಗೊತ್ತಿರುತ್ತೆ ಅನ್ಸುತ್ತೆ. ತುಂಬ ಅಂದರೆ ನಂಗೆ ಆ ಸ್ವೀಟ್ ತುಂಬ ಇಷ್ಟ, ಅದು ಮತ್ತು ಮೋತಿಚೂರು ಗೋಡಂಬಿ ಬರ್ಫಿನ ಅಂತ ಅನ್ಕೊಂತೀನಿ, ಗೊತ್ತಿಲ್ಲ. ಯಾರಾದರೂ ಗೊತ್ತಿದ್ರೆ ನನ್ನ ಕಮೆಂಟಲ್ಲಿ ಹೇಳಿ, ಯಾಕಂದರೆ ತುಂಬ ಜನ ನಾನು ಏನಾದರೂ ಹೇಳಿದಾಗ ಪಾಪ ತುಂಬ ಜನ ಹೇಳ್ತಿರ್ತೀರ ಕಮೆಂಟಲ್ಲಿ, ನನಗೆ ನನ್ನ ಸರಿ ಮಾಡ್ತಾ ಇರ್ತೀರ, ಅವಾಗ ನಂಗೆ ಖುಷಿ ಆಗುತ್ತೆ. ಮತ್ತು ತುಂಬ ಜನ ಎಷ್ಟು ಚಂದ ಗಮನಿಸ್ತೀರ ನೀವು ಅಂದರೆ ನನ್ನ ಅದೊಂದು ಖುಷಿ ಆಗುತ್ತೆ. ಆಮೇಲೆ ಏನಾದರೂ ರೆಸಿಪಿನ ಮಾಡಿದ್ದನ್ನ ಶೇರ್ ಹೇಳಿ ಅಂದರೆ ಚೆನ್ನಾಗಾಗಿತ್ತ ಅಂತ ಅದನ್ನು ಕೂಡ ತುಂಬ ಜನ ಹೇಳ್ತೀರ, ಅದು ಖುಷಿ ಆಗುತ್ತೆ. ತಾಲಿಪಟ್ಟಿಂದು ರೇಷ್ಮ ಮಾಡಿದ್ರಂತೆ, ತುಂಬ ಚೆನ್ನಾಗಿತ್ತಂತೆ. ಆಮೇಲೆ ಆಶಾ ಅಂತ ಅವರು ಅಷ್ಟೇ, ಅವರು US ಅಲ್ಲಿದ್ದಾರೆ, ಅವ್ರು ಮಾಡಿದ್ರಂತೆ. ಅವ್ರು ನನಗೆ ಫೋಟೋ ಕೂಡ ಹಾಕಿ ಅವ್ರ ಮನೆಯವ್ರಿಗೆ ತುಂಬ ಇಷ್ಟ ಆಯಿತು ಅಂತ ಕೂಡ ಹೇಳಿದ್ರು. ಅವ್ರು ಸೋರೆಕಾಯಿತು ತಾಲಿಪಟ್ಟು ಮಾಡಿದ್ರಂತೆ, ಚೆನ್ನಾಗಾಗಿತ್ತು ಅಂತ ಹೇಳಿದ್ರು. ಸಾಂಬಾರ್ ಕುದಿತ್ತು, ತುಂಬ ಸಾಂಬಾರ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಯವ್ರ ತಮ್ಮ ಬಂದಿದ್ದಾನೆ, ಅವರು ಇದು ಗೋವಾ ಹೋಗಿದ್ರಂತೆ, ನಿನ್ನೆ ರಾತ್ರಿ ಬಂದ. ನಾನು ಅವ್ರಿಗೆ ವಿಡಿಯೋ ಮಾಡಿಲ್ಲ ಬೆಳಗ್ಗೆಯಿಂದ, ಅದಕ್ಕೆ ವಿಡಿಯೋ ಮಾಡಲಿಲ್ಲ. ನನಗೆ ಒಂಥರ ಮುಜುಗರ ಅನಿಸುತ್ತೆ, ನಾನೇ ಇನ್ನೂ ಅಷ್ಟು ಯೂಟ್ಯೂಬ್ಗೆ ಸೆಟ್ ಆಗಿಲ್ಲ, ಹಾಗಾಗಿ ನಾನು ತುಂಬ ಯಾರಾದರೂ ಬಂದರೆ ನಾನು ಸ್ವಲ್ಪ ವಿಡಿಯೋ ಕಮ್ಮಿ ಮಾಡ್ತೀನಿ. ಮೊನ್ನೆ ಊರಲ್ಲಿ ಬಂದಿದ್ರಲ್ಲ, ಅವತ್ತು ಅವ್ರಾಗೆ ಹೇಳಿದ್ದಕ್ಕೆ ನಾನು ವಿಡಿಯೋ ಮಾಡಿದೆ. ಇವತ್ತೇನೋ ಮಾಡಿಲ್ಲ ನಾನು ಬೆಳಗ್ಗೆಯಿಂದ, ನನಗೂ ಒಂಥರ ಮುಜುಗರ ಅನಿಸುತ್ತೆ. ನಾನು ಸ್ವಲ್ಪ ಸೆಟ್ ಆಗಬೇಕಲ್ಲ ಈ ವಿಡಿಯೋ ಮಾಡೋದಕ್ಕೆ ಎಲ್ಲ. ಮತ್ತು ನಾನಷ್ಟು ಯಾರಾದರೂ ಇದ್ದಾಗ ತುಂಬ ಕಂಫರ್ಟೇಬಲ್ ಆಗಿರಲ್ಲ ವಿಡಿಯೋ ಮಾಡೋದಕ್ಕೆ, ಯಾರು ಇಲ್ಲದಾಗ ತುಂಬ ಚೆನ್ನಾಗಿ ಇದು ಮಾಡ್ತೀನಿ. ಯಾರಾದರೂ ಇದ್ದರೆ ನನಗೂ ಸ್ವಲ್ಪ ಮುಜುಗರ ಅನಿಸುತ್ತೆ, ನೀವೆಲ್ಲ ಅರ್ಥ ಮಾಡ್ಕೊತೀರ ಅನ್ಕೊತೀನಿ. ಅದಕ್ಕೆ ಸ್ವಲ್ಪ ಹಲ್ವಾ ಮಾಡಿ ಸಾಂಬಾರ್ ಮಾಡಿದೆ, ಮೊಸರುಗಾಯಿಗೆ ಹೆಚ್ಚಿ ಇಟ್ಟಿದ್ದೀನಿ. ಆದರೆ ತೋರಿಸ್ತೀನಿ, ಇಲ್ಲ ಅಂದರೆ ಮತ್ತೆ ಯಾರೋ ಕಮೆಂಟಲ್ಲಿ ಯಾಕೆ ತೋರಿಸಿಲ್ಲ ಅಂತ ದಯವಿಟ್ಟು ಕೇಳಬೇಡಿ ಪ್ಲೀಸ್. ನೀವೆಲ್ಲ ನನ್ನ ಫ್ರೆಂಡ್ಸ್ ಅಲ್ವಾ, ಗೊತ್ತಾಗುತ್ತೆ ಅಂತ ಅನ್ಕೊತೀನಿ ನಿಮಗೂ. ಏನಾದ್ರು ಫಂಕ್ಷನ್ ಆದಾಗ ಎಲ್ಲರೂ ನಮ್ಮ ಎಂಟೈರ್ ಫ್ಯಾಮಿಲಿ ತೋರಿಸ್ತೀನಿ ನಿಮಗೆ, ನಿಮಗೆ ನೀವು ನನ್ನ ಫ್ಯಾಮಿಲಿ ಆಗಿದ್ದೀರಾ. ಬಾ, ನಿಮಗೆ ತೋರಿಸ್ದೆ ಇರಲ್ಲ ನಾನು. ತಗೊಂಬಾಗ ನೀನಿದೆ, ನನ್ನ ಮಗ ಇವತ್ತು ವಾಚ್ ಕಟ್ಕೊಂಡಿದ್ದಾನೆ, ಎರಡು ಕೈಗೂ ನನ್ನ ವಾಚ್ ಕಟ್ಟಿದ್ದೆ ಇವತ್ತು. ಸ್ವಲ್ಪ ಸ್ಮಾರ್ಟ್ ವಾಚನ್ನ, ಸ್ಮಾರ್ಟ್ ವಾಚ್ ಎಲ್ಲರೂ ತುಂಬ ಕೇಳ್ತೀರಾ, ನಾನು ಆನ್ಲೈನಲ್ಲಿ ತರಿಸಿದ್ದಲ್ಲ ನಮ್ಮ ಮನೆಯವರ. ಒಂದು ನಿಮಿಷ ಹೇಳೇ ಬಿಟ್ಟು ಕೊಡ್ತೀನಿ ಮೊನ್ನೆ. ಅವನಿಗೆ ಏನು ಗೊತ್ತಾ, ಬೇಕು ಅಂತ ತಕ್ಷಣ ಬೇಕು, ಬಾ ಬಾ ಬಾ. ಹಾಂ, ಸಿಕ್ಕೇ ಬಂತು. ನಮ್ಮ ತಂಗಿ ಗಂಡ ತರಿಸಿ ಕೊಟ್ಟಿದ್ದು ಫೈರ್ ಬೋಲ್ಟ್ ಅಂತ, ಅದರದ್ದು ತುಂಬ ಜನ ಕೇಳ್ತಿರ್ತಾರ ಅದರದ್ದು. ಅಮೆಝಾನಲ್ಲಿ ಸಿಗುತ್ತೆ ಅನ್ಸುತ್ತೆ, ಬೇಕಾದ್ರೆ ನೋಡಿ. 4,000 ಅಥವಾ 3,000 ನನಗೂ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ, ಯಾಕಂದರೆ ನಾನು ತರಿಸಿಲ್ಲ, ನಮ್ಮ ಮನೆಯವರು ತರಿಸಿದ್ದು. ನನ್ನ ಹತ್ರ ಅಮೆಝಾನ್ ಆ್ಯಪೇ ಇಲ್ಲ ನಿಜ ಹೇಳಬೇಕು ಅಂದರೆ, ನಾನು ಇಟ್ಕೊಂಡಿಲ್ಲ. ಸಾಂಬಾರಿಗೆ ಒಗ್ಗರಣೆ ಹಾಕ್ತೀನಿ, ಹಾಗಾಗಿ ಬೆಳಗ್ಗೆ ಸ್ವಲ್ಪ ಗಡಿಬಿಡಿ ಗಡಿಬಿಡಿ ಅಂದರೆ ಗಡಿಬಿಡಿ ಆಯಿತು. ನನಗೆ ರಾತ್ರಿ ಯಾಕೋ ತುಂಬ ತಲೆನೋವು, ಈಗಲೂ ತಲೆನೋಯ್ತಾ ಇದೆ. ನಮ್ಮ ಮನೆಯವರಿಗೆ ಮಾತ್ರೆ ತಂದುಕೊಡಿ ಅಂತ ಅವರು ಅರ್ಜೆಂಟಲ್ಲಿ ಹಾಗೆ ಹೋದರು. ಪಾತ್ರೆ ನೋಡಿದ್ರೆ ನೀವು ತಲೆ ತಿರುಗಿ ಬೀಳ್ತೀರ ಅನ್ಸುತ್ತೆ, ಒಂದು ಬಕೆಟ್ ಪಾತ್ರೆ ಇದೆ ಒರೆಸ್ಬೇಕೀಗ. ಸೌತೆಕಾಯಿ ಕೊಯ್ಕೊ ಬಂದೆ, ತುಂಬ ಸೌತೆಕಾಯಿ ಬಿಟ್ಟಿದೆ, ಕೊಯ್ಕೊ ಬಂದಿದ್ದೀನಿ. ನನ್ನ ಮಗಗೆ ನಾನು ಹೇಳ್ತಾ ಇದ್ದೆ, ಅದಕ್ಕೆ ಉಪ್ಪು ಖಾರ ಹಾಕಿ, ಉಪ್ಪು ಸೂಜ್ಮೆಣ್ಸು ಇರುತ್ತಲ್ಲ, ಉಪ್ಪು ಸೂಜ್ಮೆಣ್ಸು ಹುಳಿನ ಕುಟ್ಟಿ ಹಾಕಿ ಮಾಡೋಣ ಅಂತ ಅನ್ಕೊಂಡಿದ್ದೆ. ನೋಡೋಣ, ನನ್ನ ಮಗ ಹ್ಞೂ ಅಂದರೆ ಮಾಡ್ತೀನಿ. ಇಷ್ಟಿದೆ ಸಾಂಬಾರಿಗೆ ಒಂಚೂರು ಒಗ್ಗರಣೆ ಹಾಕಿ, ಮತ್ತು ಇದಕ್ಕೂ ಹಲ್ವಕ್ಕೂ ಒಂಚೂರು ಒಗ್ಗರಣೆ ಹಾಕಿ ಒರೆಸ್ತೀನಿ. ನಾನು ಅವತ್ತು ಇದರ ದಿನ ಏನದು ಸ್ವೀಟನ್ನ ನಾನು ತುಂಬ ಮಾಡೋದಿಲ್ಲ, ಯಾಕಂದರೆ ನನಗೂ ಇಷ್ಟ ಆಗಲ್ಲ ತಿನ್ನೋದಕ್ಕೆ. ನಮ್ಮನೆಯಲ್ಲೂ ಯಾರು ಸ್ವೀಟನ್ನ ತಿನ್ನಲ್ಲ. ಆಯುಧ ಪೂಜೆ ದಿನ, ಆಯುಧ ಪೂಜೆ ಅಲ್ಲ, ಶಾರದಾ ಪೂಜೆ ದಿನ ಅನ್ನದ ಪಾಯಸ ಮಾಡಿದ್ದೆ ಅಲ್ಲ, ಇಷ್ಟು ಸಣ್ಣ ಕಪ್ಪಲ್ಲಿ ಮಾಡಿದ್ದೆಲ್ಲ, ಅದನ್ನು ನಾನು 3 ದಿನ ಇಟ್ಕೊಂಡು ತಿಂದೆ ನಾನು ಒಬ್ಳೇನೆ. ಎಸಿಬಾರದು ಅಂತ ಅಷ್ಟು ಚೆನ್ನಾಗಿತ್ತದು, ನನಗೂ ತಿನ್ನೋದಕ್ಕೇ ಆಗಲ್ಲ. ಸ್ವಲ್ಪ ಸ್ವಲ್ಪ ತಿಂತೀನಿ ಅಷ್ಟೇನೆ. ಆಮೇಲೆ ಏನಾಯ್ತು ಗೊತ್ತಾ, ಅದು ಬೇಯಿಸ್ತಾ ಬೇಯಿಸ್ತಾ ತುಂಬ ಸ್ವೀಟ್ ಆಗಿಬಿಡ್ತು. ಆಮೇಲೆ ತುಂಬ ಜನ ಕಮೆಂಟಲ್ಲಿ ಹಾಕಿದ್ರಿ ಅಕ್ಕಿಗಳ ಹೆಸರುಗಳನ್ನು, ನಂಗೆ ಮರ್ತೋಗ್ಬಿಡ್ತು, ಬರ್ಕೋಬೇಕು ಅಂತ ಬರೆದಿಟ್ಕೊತೀನಿ ಅದು ಏನೇನು ಅಕ್ಕಿಯಲ್ಲಿ ಮಾಡ್ತಾರೆ ಅಂತ. ಅವಾಗ ಅದೇ ನೀವೆಲ್ಲ ಹೇಳ್ತೀರಲ್ಲ, ಅವಾಗ ನಂಗೆ ಖುಷಿ ಆಗುತ್ತೆ, ಎಷ್ಟು ಫಾಲೋ ಮಾಡ್ತೀರ ನನ್ನನ್ನು ಅಂತ.
ಆಮೇಲೆ ರೇಷ್ಮಾ ಕೇಳಿದ್ರೆ ದೇವಕೋಣೆ ಒಳಗಡೆ ಪಿಂಗಾಣಿ ಜಾಡಿ ಒಳಗೆ ಏನಿದೆ ಅಂತ ಅದ್ರೊಳಗೆ ಕಲ್ಲುಪ್ಪಿದೆ, ಅದನ್ನ ನಾನು ಒಂದ್ಸಲ ಹೇಳಿದ್ದೆ. ಅದಕ್ಕೆ ಪ್ರತಿಭಾ ಅವರು ಮಂಜುನಾಥ್ ಅವ್ರು ಹೇಳಿದ್ರು ನಿಮ್ಗೆ ಆ ಕಮೆಂಟ್ ಗೆ ಅವರೇ ಉತ್ತರ ಮಾಡಿದ್ರು. ನಂಗೆ ಖುಷಿಯಾಗಿದೆ ಅಂದ್ರೆ ಕಮೆಂಟ್ಗಳನ್ನು ಓದ್ತಿರಲ್ಲ ಅಂತ ಅದೊಂದು ಖುಷಿ ಆಯ್ತು. ಆಮೇಲೆ ನಾನು ಮನೆಯವ್ರ ಹತ್ರ ಅಂದೆ ನೋಡಿಕ ಎಷ್ಟು ನನ್ನನ್ನ ಫಾಲೋ ಮಾಡ್ತಾರೆ ಅಂತ. ಅವರೇ ಹಾಕಿದ್ರು ಅದ್ರೊಳಗೆ ಪ್ರತಿಭಾ ಮಂಜುನಾಥ್ ಅವರೇ ಅದ್ರಲ್ಲಿ ಕಲ್ಲುಪ್ಪಿದೆ ಅಂತ ಒಂದು ವಿಡಿಯೋದಲ್ಲಿ ಅವರೇ ಹೇಳಿದ್ರಲ್ವಾ ಅಂತ. ಅಂದ್ರೆ ಪ್ರತಿ ಒಂದು ವಿಡಿಯೋ ನೋಡ್ತಿರಲ್ಲ ನಂಗೆ ಅದು ಖುಷಿ ಆಗುತ್ತೆ, ಮತ್ತೆ ಅಷ್ಟು ನೆನ್ಪಿಟ್ಕೊಂತೀರಾ. ಆಮೇಲೆ ನೀವು ನಮ್ಮ ಮನೆಗೆ ಬಂದು ಹೋಗೋ ರೀತಿ ಅನ್ಸುತ್ತೆ ನಾನು ನಿಮ್ಗೂ, ಅದಕ್ಕೆ ಅಷ್ಟು ನೆನ್ಪಿರುತ್ತೆ. ನನಗೆ ಹೇಳಿದಿರ ಇಲ್ವ ಅನ್ನೋದು ನಂಗೆ ನೆನ್ಪಿರ್ಲಿಲ್ಲ. ಅಂದ್ರೆ ಹೌದು, ನಾನು ಧರ್ಮಸ್ಥಳದಿಂದ ಅದು ಜಾಡಿ ತಂದಾಗ ಹೇಳಿದೆ ಇದ್ರೊಳಗಡೆ ಕಲ್ಲು ಹಾಕಿ ನಾನು ದೇವ್ರ ಕೋಣೆ ಒಳಗಿಡ್ತೀನಿ ಅಂತ. ಅದು ನನ್ನ ಹತ್ರ ಇದ್ದಿದೆ ಮಣ್ಣಿಂದ್ರಲ್ಲಿ ಇಡಬೇಕಂತೆ. ಆದ್ರೆ ನನ್ನ ಮಣ್ಣಿಂದ ಇಟ್ಟರೆ ಏನಾಗುತ್ತೆ ಗೊತ್ತಾ, ಅದು ಪೂರ್ತಿ ರವಸ್ದಂಗಾಗಿ ನನ್ನ ಹತ್ರ ಮೂರು ಮಡಕೆ ಇದೆ, ಹಾಗೆ ಇಟ್ಟಿದ್ದೀನಿ ನೋಡೋಣ ಅಂತ. ಇದ್ರಲ್ಲಿ ಹಾಕಿಟ್ಟಿದ್ದೀನಿ, ಏನು ಆಗಿಲ್ಲ, ಸುಮಾರು 2 ತಿಂಗಳು ಆಗ್ತಾ ಬಂತು, ಜಾಡಿನೂ ಏನೂ ಆಗಿಲ್ಲ, ಉಪ್ಪು ಕೂಡ ಹಾಗೇ ಇದೆ. ಇದು ಹಲ್ವಾ ಹೇಗಾಗಿದೆ ಅಂತ ಹೇಳ್ತೀನಿ ಆಮೇಲೆ, ಚೆನ್ನಾಗಿ ಆಗಿರುತ್ತೆ ಅಂತ ಅನ್ಕೊಂತೀನಿ. ಅದೇನಂತೆ ಗೊತ್ತಾ, ಕರುಮ್ 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 ಅಂತ ಅಂತಿರುತ್ತೆ. ನಾನು ಸ್ವಲ್ಪ ದೊಡ್ಡ ತುರಿನ ತುರಿದಿದ್ದೀನಿ ಈ ಸಲ, ಏನಾಗುತ್ತೆ ನೋಡೋಣ. ಸ್ವಲ್ಪ ಇಷ್ಟೇ ಆಯ್ತು, ಎಷ್ಟು ತುರಿದಿದೆ ಗೊತ್ತಾ, ಇಷ್ಟೇ ಆಗಿದೆ. ನಮ್ ಶ್ರೇಯುಗೆ ಏನಾಗಿದೆ ಅಂದ್ರೆ, ಪಾಪ ಇವತ್ತು ನಮ್ ಟಿವಿ ರೀಚಾರ್ಜ್ ಆಗಿರ್ಲಿಲ್ಲ, ಅದು ಮರ್ತೋಗ್ಬಿಟ್ಟಿದೆ. ನಮ್ಮನೆಯವ್ರಿಗೆ ರಾತ್ರಿ ಫೋನ್ ಮಾಡಿದ್ರು, ಅವರು ಅಂಗಡಿ ಇಲ್ಲ ಕ್ಲೋಸ್ ಮಾಡಿ ಮನೆಗೆ ಹೋಗಿದ್ರಂತೆ. ಬೆಳಗ್ಗೆ ಪಾಪ ಟಿವಿ ಇಲ್ಲ ಏನೂ ಇಲ್ಲ, ಅವನಿಗೆ ಸಿಸಿ ಕ್ಯಾಮ್ರಾ ಹಾಕೊಂಡು ನೋಡ್ತಾ ಇದ್ದಾನೆ. ಆಮೇಲೆ ಈ ಫೋನ್ ಮಾಡಿದ್ವಿ, ಹಾಕಿದಾರಂತೆ. ಬಂತ ಮಗ ಟಿವಿ ಆನ್ ಮಾಡಿರು ಅಂತ ಹೇಳಿದ್ರು. ಬಂತ ಟಿವಿ, ಬಂದಿದೆಯಂತೆ ಟಿವಿ. ಸಾಸಿವೆ ಡಬ್ಬ ತೊಳೆದು ಎಲ್ಲೋ ಇಟ್ಟಿದ್ದೀನಿ ಇದೆ. ಬೆಳಗ್ಗೆ ಇವತ್ತು ತಿಂಡಿ ರೊಟ್ಟಿ ಸ್ವಲ್ಪ ಎಣ್ಕಾಯಿ ಪಲ್ಯ ಮಾಡಿದ್ದೆ, ಇದೆ ರೊಟ್ಟಿನು ಸುಮಾರು. ಸಾಂಬಾರ್ ಆಯ್ತು, ನಾನು ಸಾಂಬಾರ್ ಮಾಡಿದೆ. ಎಷ್ಟು ದಿನ ಆಯ್ತು ಅಂದ್ರೆ ಒಂದು 8 ರಿಂದ 10 ದಿನ ಆಗಿತ್ತು. ನಮ್ಮನೆಯವರು ಸರಿಯಾಗಿ ಊಟಕ್ಕೆ ಇರ್ತಿರ್ಲಿಲ್ಲ, ನಾನು ನನ್ನ ಮಗ ತಿಂಡಿಲೇ ಜೀವನ ಮಾಡ್ತಾ ಇದ್ವಿ. ಇವತ್ತು ಸಾಂಬಾರ್ ಮಾಡಿದ್ದೀನಿ, ಮೈದನ ಇದನ್ನಲ್ಲ ಅಂತ ಹೇಳಿ ಅನ್ನಕ್ಕೆ ಇಟ್ಕೊಂತೀನಿ. ಈಗ 12 ಗಂಟೆ ಆಯ್ತು ಅಷ್ಟೇನೆ. ಗಲೀಜ್ ಮಾಡ್ತಾನಲ್ಲ ಇಬ್ರಿಗೂ, ರಾಮುಗೆ ಬೈತಾ ಇದ್ದೀನಿ ನಾನು ಜೋರಾಗಿ. ಅವನು ಏನು ಮಾಡಲ್ಲ, ಮುಖ ಹಿಂಗ್ ಮಾಡ್ಕೊಂಡು ಅವನಿಗೆ ಗೊತ್ತಾಗುತ್ತೆ ನಾ ಬೈತೀನಿ ಅಂತ. ನಾನ್ ಬಾಗಲ್ ತಗ ತಕ್ಷಣ ಓಡೋಗ್ತಾನೆ. ಅದಕ್ಕೆ ಇವನೊಂದು ಐಡಿಯಾ ಹೇಳ್ಕೊಟ್ಟಿದ್ದಾನೆ, ಹೇಳ ರಾಮುಗೆ ಐಡಿಯಾ ಹೇಳ್ಕೊಟ್ಟಿದ್ಯಲ್ಲ. ನಾನು ಬೈತೀನಲ್ಲ ಇವನಿಗೆ, ಅವಾಗ ಅವನು ಹಾಗೆ ಮಾಡ್ತಾನೆ, ಎರಡು ಕಿವಿನೂ ಗಟ್ಟಿ ಮುಚ್ಕೊಂತಾನೆ. ಅದಕ್ಕೆ ನಾನು ಅಷ್ಟೆ, ಅವನೇನಾದ್ರು ಕೇಳ್ತಾನಲ್ಲ ಅವಾಗ ನಾನು ಎರಡು ಕಿವಿ ಮುಚ್ಕೊಂತೀನಿ. ರಾಮುಗೆ ಹೇಳ್ಕೊಡ್ತಾ ಇದ್ದಾನೆ, ರಾಮು ಆ ಮಮ್ಮಿ ಬೈದ ತಕ್ಷಣ ಎರಡು ಕಿವಿ ಮುಚ್ಕೊಂಡ್ಬಿಡು ಅಂತ ಹೇಳ್ಕೊಡ್ತದೆ. ನಾನು ಏನು ಮಾಡಲ್ಲ, ಸುಮ್ಮನೆ ಕೆಳಕ್ ತಲೆ ಹಾಕೊಂಡು ನಾ ಬೈಯ ತನಕ ಸುಮ್ಮನೆ ಇರ್ತಾನೆ. ನಿಂಗೆ ಮರ್ಯಾದೆ ಇಲ್ವೇನೋ, ಅವನ್ನ ಕರ್ಕೊಬಂದು ಇಲ್ಲಿ ಮಲ್ಸ್ಕೊಂಡು ಕಟ್ಟೆ ಹಾಳು ಮಾಡ್ತೀಯ ಅಂತ ಬೈತೀನಿ. ನಾನು ಬೈತಿದ್ ಗೊತ್ತಾಗುತ್ತೆ ಆದ್ರೆ ಅವನಿಗೆ ಅಂತ ಹೇಳ್ತಾನ. ಆಮೇಲೆ ಬಾಗಿಲಿನ ತೆಗಿತಿದ್ದಂಗೆ ಇಬ್ರು ಓಡ್ತಿರ್ತಾರೆ. ಈಗಲೂ ನಾನು ಬಾಗಿಲು ತೆಗೆದ್ರೆ ಇಬ್ರು ಓಡೋದ್ರು. ನಾನು ಯಾಕೆ ಆಗ್ಲೇ ಎಲ್ಲರೂ ನೀವು ನನ್ನನ್ನ ಗಮನಿಸ್ತೀರಾ ಅಂತ ಯಾಕೆ ಹೇಳಿದೆ ಅಂದ್ರೆ, ನಾನು ಚಾನೆಲ್ನ ಶುರು ಮಾಡಿ 1 ವರ್ಷ ಆಯಿತು. ಅಕ್ಟೋಬರಲ್ಲಿ ಶುರು ಮಾಡಿದ್ದು ನಾನು, ಅಕ್ಟೋಬರ್ 18ಕ್ಕೆ ಅಂದರೆ ಈ ದಸರಾ ಟೈಮಲ್ಲೇ ನಾನು ಶುರು ಮಾಡಿದ್ದು. ಓ, ಯಾವ ಪೂಜೆ ಇತ್ತು ಅಂತ ನಂಗೆ ಅಷ್ಟು ನೆನಪಿಲ್ಲ. ಅಕ್ಟೋಬರ್ 18ರಿಂದ ನಾನು ಚಾನಲ್ 12ಕ್ಕೆ ಲಾಗಿನ್ ಆಯಿದೆ ಚಾನಲ್ಗೆ. ಆಮೇಲೆ 18ರಿಂದ ವೀಡಿಯೋಗಳನ್ನು ನಾನು ಪೋಸ್ಟ್ ಮಾಡ್ತಾ ಹೋದೆ. ಫಸ್ಟ್ ವೀಡಿಯೋ ನನ್ನ ಇಂಟ್ರೊಡಕ್ಷನ್ ವೀಡಿಯೋನ ಶೇರ್ ಮಾಡಿದೆ, ಅವಾಗ ತುಂಬ ಜನ ಸಬ್ಸ್ಕ್ರೈಬರ್ಸ್ ಇದ್ದರು. ಫಸ್ಟ್ ನನಗೆ ಕಮೆಂಟ್ ಮೂಲಕ ಸಬ್ಸ್ಕ್ರೈಬರ್ ಅಂತ ಆಗಿದ್ದು ರೇಷ್ಮಾ ಅಂತ ಅವರಾದ್ರು. ಆಮೇಲೆ ತುಂಬ ಜನ ಆಗ್ತಾ ಆಗ್ತಾ ಹೋದ್ರಿ, ತುಂಬ ಜನ ಕನೆಕ್ಟ್ ಆಗ್ತಾನೆ ಹೋದ್ರಿ. ಒಂದು 16,000 ಕುಟುಂಬ ಆಗ್ತಾ ಇದೆ ಜಸ್ಟ್ ಈಗ, ತುಂಬ ಖುಷಿ ಆಗುತ್ತೆ. ಅದೇ ಇವತ್ತು ಸ್ವಲ್ಪ ನಿಮ್ಮ ಹತ್ರ ಮಾತಾಡೋಣ ಅಂತ ಫ್ರೀ ಮಾಡಿಕೊಂಡು ಮಾತಾಡ್ತಾ ಇದ್ದೀನಿ. ತುಂಬ ದಿನ ಆಗಿತ್ತು ಮಾತಾಡದೆ, ಅವತ್ತು ಮಗಳದ್ದು ವಿಡಿಯೋ ಮಾಡಿದ್ಮೇಲೆ ನಾನು ಮಾತೇ ಆಡಿರಲಿಲ್ಲ. ಅದೇ ಆಮೇಲೆ ಇಬ್ರು ನಂಗೆ ಕಮೆಂಟ್ ಹಾಕಿದ್ರು, ಮೇಡಮ್ ನೀವು ಹಾಕಿ ಇದು ವಿಡಿಯೋ ಶುರು ಮಾಡಿ ಅಲ್ಲ ಇದನ್ನ ಯೂಟ್ಯೂಬ್ ಶುರು ಮಾಡಿ 1 ವರ್ಷ ಆಯ್ತು ಅಂತ. ನಂಗೆ ಅವಾಗ ಅದೇ ತುಂಬಾನೇ ಅಂದ್ರೆ ತುಂಬಾನೇ ಖುಷಿ ಆಯ್ತು.
ಯಾರು ಅಂದ್ರೆ ಒಬ್ರು ಸುಧಾ ಅಂತ. ಆಮೇಲೆ ಫಸ್ಟ್ ಹೇಳಿದ್ದು ನಂಗೆ ಶಶಿಕಲಾ ಅವರು ಫಸ್ಟ್ ಹೇಳಿದ್ರು, ಮೇಡಮ್ ನೀವು ಶುರು ಮಾಡಿ ಇವತ್ತಿಗೆ ನಿನ್ನೆಗೆ ಒಂದು ವರ್ಷ ಆಯ್ತು ಅಂತ ನೆಕ್ಸ್ಟ್ ಡೇ ನಂಗೆ ಹಾಕಿದ್ರು. ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಆಮೇಲೆ ನನ್ನ ಅತ್ತೆ ಮಗನು ನಿನ್ನೆ ಫೋನ್ ಮಾಡಿ ನಂಗೆ ಹೇಳ್ದ, ಕಂಗ್ರಾಟ್ಸ್ ಅಂತ ಹೇಳ್ದ. ಮೂರ್ ಜನ ನಂಗೆ ತುಂಬಾ ನಂಗೆ ನೆನ್ಪಿತ್ತು, ಆದ್ರೆ ಯಾವ ಪೂಜೆ ದಿನ ಯಾವತ್ತು ಅಂತ ನೆನ್ಪಿರ್ಲಿಲ್ಲ. ಡೇಟ್ ಪ್ರಕಾರ 18 ಅಂತ ನೆನ್ಪಿತ್ತು. ಒಂದ್ ಸೆಲೆಬ್ರೇಷನ್ ಮಾಡೋಣ ಅಂತ ತುಂಬಾನೇ ಆಸೆ ಇತ್ತು ನಂಗೆ, ಕೇಕ್ ಕಟ್ ಮಾಡಿ ಎಲ್ಲ ಮಾಡ್ಬೇಕು ಅಂತ. ನೋಡೋಣ, 18 ಆದ ನಂತರನಾದ್ರೂ ಮಾಡ್ತೀನಿ, ಮಾಡ್ಬೇಕು ಅಂತ ಆಸೆ ಇದೆ. ಏನಾಗುತ್ತೆ ಗೊತ್ತಿಲ್ಲ, ಮಾಡ್ಬೇಕು ಅಂತ ಆಸೆ ಇದೆ, ನೋಡೋಣ ಏನಾಗುತ್ತೆ ಅಂತ. ಅದೇ ನಂಗೆ ತುಂಬಾನೇ ಎಲ್ಲರೂ ಕನೆಕ್ಟ್ ಆಗ್ತಾ ಇದೀರ ತುಂಬಾ ಜನ, ಮತ್ತೆ ಎಲ್ಲರೂ ಎಷ್ಟು ಒಳ್ಳೊಳ್ಳೆ ಕಮೆಂಟ್ ಹಾಕ್ತೀರಾ. ನೆಗೆಟಿವ್ ಕಮೆಂಟ್ಸ್ ಬರುತ್ತೆ, ಒಂದು ಒಳ್ಳೇದಿದೆ ಅಂದ್ರೆ ಒಂದು ಕೆಟ್ಟದ್ದು ಬರಲೇಬೇಕಲ್ವಾ. ಕೆಟ್ಟದ್ದು ತುಂಬಾ ಬರಲ್ಲ ನಿಜವಾಗ್ಲೂ, ನನಗೆ ತುಂಬಾ ಬರೋದು ಕಡಿಮೆ, ನೆಗೆಟಿವ್ ಕಮೆಂಟ್ಸ್ ಬರೋದು ತುಂಬಾನೇ ಕಮ್ಮಿ ಬರುತ್ತೆ. ಆದ್ರೆ ಅವಾಗ ಅವಾಗ ಒಂದೊಂದು ಬರುತ್ತೆ, ತುಂಬಾ ಅವಾಗ ನಾನು ತುಂಬಾ ಡಿಸ್ಟರ್ಬ್ ಆಗ್ಬಿಡ್ತೀನಿ. ನೀವು ಹೇಳ್ತೀರಾ ನೆಗೆಟಿವ್ ಕಮೆಂಟ್ಸ್ಗಳಿಗೆ ರೆಸ್ಪಾಂಡ್ ಮಾಡಬೇಡಿ ಮೇಡಮ್ ಅಂತ. ಏನಾಗುತ್ತೆ ಗೊತ್ತಾ, ಹಾಗೆ ಮಾಡೋದಕ್ಕೆ ಆಗಲ್ಲ, ಅದ್ರ ಬಗ್ಗೆ ಹೇಳೋದಕ್ಕೂ ಆಗಲ್ಲ, ಅದೊಂಥರ ಬಿಸಿ ತುಪ್ಪ ಇರೋ ತರ ಆಗ್ಬಿಡುತ್ತೆ. ತುಂಬಾ ಬೇಜಾರಾಗುತ್ತೆ ನೆಗೆಟಿವ್ ಕಮೆಂಟ್ ಬಂದಾಗ. ಆಮೇಲೆ ನಾನು ಪೂರ್ತಿ ಡಲ್ ಆಗ್ಬಿಡ್ತೀನಿ ಆ ನೆಗೆಟಿವ್ ಕಮೆಂಟ್ ಓದಿದಾಗ. ಆಮೇಲೆ ನಮ್ಮನೆಯವ್ರು ಬೈತಾರೆ ನಂಗೆ, ಎಲ್ಲರೂ ಒಂದೇ ತರ ಇರಲ್ಲ, ಯಾಕೆ ಅಷ್ಟು ಇದು ಮಾಡ್ತೀಯಾ ಅಂತಾರೆ. ಹೌದು, ಆದ್ರೆ ಯೂಟ್ಯೂಬ್ ಜರ್ನಿ ಹೇಗಿತ್ತು ಅಂತ ಹೇಳ್ಬೇಕಂದ್ರೆ ತುಂಬಾನೇ ಕಷ್ಟ ಯೂಟ್ಯೂಬ್ ಜರ್ನಿ. ನಾನು ಏನೋ ಒಂದು ವಿಡಿಯೋ ಮಾಡೋದು ಹಾಕೋದು ಅಂತ ಅನ್ಕೊಂಡಿದ್ದೆ, ನಿಜವಾಗ್ಲೂ ಹಾಗಲ್ಲ, ತುಂಬಾನೇ ಕಷ್ಟ. ನಾನು ಯಾರಾದ್ರೂ ಯೂಟ್ಯೂಬ್ ಬರ್ತೀನಿ ಅಂದ್ರೆ ಖಂಡಿತ ಬೇಡ ಅನ್ನಷ್ಟು ಕೆಲಸ ಇರುತ್ತೆ. ಯಾಕಂದ್ರೆ ನಂಗೆ ಮನೆ ಕೆಲಸ ಅದು ಮಕ್ಕಳದ್ದು ತುಂಬಾ ಅಂದ್ರೆ ತುಂಬಾ. ನಾನು ಹೋದ ವರ್ಷ ನನ್ನ ಮಗಳು 10th ಇದ್ಲಲ್ಲ, ನಿಜ ಹೇಳ್ಬೇಕಂದ್ರೆ ನಂಗೆ ಎಷ್ಟು ಕಷ್ಟ ಆಗ್ತಿತ್ತು ಅಂದ್ರೆ, ಅವಾಗ ಬೆಳಗ್ಗೆ 6:30 ಮಗಳನ್ನ ಬಿಡಬೇಕು, 8:30 ಹೋಗಿ ಕರ್ಕೊಂಡ್ ಬರ್ಬೇಕು, ಮತ್ತೆ 9:30 ಅವ್ರನ್ನ ಸ್ಕೂಲಿಗೆ ಕಳ್ಸ್ಬೇಕು. ಆಮೇಲೆ ಒಂದ್ ಸ್ವಲ್ಪ ದಿನ ಮಗಂಗೆ 12 ಗಂಟೆಗೆ ಸ್ಕೂಲ್ ಬಿಡಕ್ ಶುರು ಮಾಡಿದ್ರು, 12:30 ಹೋಗಿ ಮಗನ್ ಕರ್ಕೊಂಡ್ ಬರ್ಬೇಕು, ಮತ್ತೆ 4:30 ಮಗನ್ ಕರ್ಕೊಂಡ್ ಬರ್ಬೇಕು. ನಾನು ಹೋದ ವರ್ಷ ಬೈಕ್ ಮೇಲೆ ಇದ್ದೆ ಅಂದ್ರು ಇದಿಲ್ಲ, ಅಷ್ಟ್ರ ಮಧ್ಯೆ ನಾನು ಈ ಬ್ಲಾಗ್ ಗಳು ಮಾಡ್ಕೊಂತಿದ್ದೆ, ಅದ್ರದ್ದು ಎಡಿಟಿಂಗ್ ಮಾಡ್ಬೇಕು, ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗ್ತಿತ್ತು. ಈ ವರ್ಷ ಅಷ್ಟು ಸ್ವಲ್ಪ ಹೊಂದ್ಕೊಂಡಿದ್ದೀನಿ ನಾನು, ಅವಾಗ ಇನ್ನು ಹೊಸ ಹೊಸ ಅದಲ್ಲ, ಮತ್ತೆ ನಂಗೆ ಎಡಿಟಿಂಗ್ ಕೂಡ ಅವಾಗ ಅಷ್ಟು ಬರ್ತಿರ್ಲಿಲ್ಲ. ಪರವಾಗಿಲ್ಲ, ಅಷ್ಟೇ ಈಗಿನ್ನು ಕಲಿತಾ ಇದ್ದೀನಿ. ನಾನೇನು ನಂಗೆ ಈ ಗಂಧ ಗಾಳಿ ಗೊತ್ತಿರ್ಲಿಲ್ಲ, ಮೊಬೈಲ್ ಅಂದ್ರೆ ಫೋನ್ ಬಂತು ಎತ್ತು ಅಷ್ಟೇನೆ, ಬಿಟ್ರೆ ನಾನು ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿ ನಾನು ವಾಟ್ಸಪ್ ಅಲ್ಲಿ ಆಗ್ಲಿ ಅದಕ್ಕಾಗ್ಲಿ ನಾನು ಸ್ಟೇಟಸ್ ಹಾಕೋದು ಅದೆಲ್ಲ ತುಂಬಾನೇ ಕಮ್ಮಿ, ಇನ್ಸ್ಟಾಗ್ರಾಮ್ ಯೂಸ್ ಮಾಡೋದು ಅದೆಲ್ಲ ತುಂಬಾನೇ ಕಮ್ಮಿ. ನಾನು ನಾನು ಹೇಗೆ ಶುರು ಮಾಡಿದ ನಂಗೆ ಗೊತ್ತಿಲ್ಲ. ಇನ್ನೊಂದ್ ದಿನ ಫುಲ್ ಡಿಟೇಲ್ ಆಗಿ ನಾನು ಯೂಟ್ಯೂಬ್ ಜರ್ನಿನ ನಿಮ್ಮ ಹತ್ರ ಹೇಳ್ಕೊಂತೀನಿ. ಆದ್ರೆ ತುಂಬಾ ಈಸಿ ಅಲ್ಲ, ತುಂಬಾನೇ ಕಷ್ಟ ಇದೆ ಯೂಟ್ಯೂಬ್ ಜರ್ನಿ ಇದೆಯಲ್ಲ, ತುಂಬಾನೇ ಕಷ್ಟವಾದ ಇದು ಕೆಲಸ ಇದು. ನಾ ಅದನ್ನೇ ಒಂದು ಕೆಲಸ ಅಂತ ಮಾಡಿದ್ರೆ ಪರವಾಗಿಲ್ಲ, ಆದ್ರೆ ನಮಗೆ ತುಂಬಾ ಕಷ್ಟ ಆಗುತ್ತೆ ಹೆಣ್ಮಕ್ಳಿಗೆ. ಯಾರ್ಯಾರು ಯೂಟ್ಯೂಬ್ ಮಾಡ್ತಾ ಇದ್ರು ನನ್ನಂಗೇನೆ ಗೃಹಿಣಿಯರು, ಅವರಿಗೆ ನಿಜವಾಗ್ಲೂ ಕಷ್ಟನೇ ಆಗುತ್ತೆ. ಮಕ್ಕಳು ಮನೆ ಗಂಡ ಎಲ್ಲದನ್ನು ನೋಡ್ಕೋಬೇಕು ಕರೆಕ್ಟ್ ಆಗಿ, ಎಲ್ಲಾ ಕಡೆನೂ ಕರೆಕ್ಟ್ ಆಗಿ ಟೈಮ್ ಕೊಡ್ಬೇಕಾಗುತ್ತೆ. ಈಗ ಒಂದೇ ಕಡೆ ನಾನು ಟೈಮ್ ಕೊಡೋದಕ್ಕೆ ಆಗೋದಿಲ್ಲ. ಕೆಲವೊಂದು ವಿಡಿಯೋಗಳು ನಂಗೆ ಒಂದೊಂದ್ಸಲ ಇಷ್ಟನೇ ಆಗಿರಲ್ಲ, ಅಯ್ಯೋ ಏನೋ ಇಲ್ಲಲ್ಲಪ್ಪ ಕಂಟೆಂಟೇ ಇಲ್ಲ ಹಾಗೆ ಹಾಕ್ಬಿಡ್ತೀನಲ್ಲ ಅಂತ ಅನ್ಸುತ್ತೆ. ಆದ್ರೆ ನನಗೆ ಗೊತ್ತಿರುತ್ತೆ ಅದನ್ನ ನೀವು ತುಂಬಾ ಇಷ್ಟಪಟ್ಟಿರ್ತೀರ ಅಂತ, ಅದ್ರಲ್ಲಿ ಏನೋ ಒಂದು ಒಂದೇನೋ ಒಂದು ಹೇಳಿರ್ತೀನಿ ಅದನ್ನ ಜನ ತುಂಬಾ ಇಷ್ಟಪಟ್ಟು ಅದ್ರ ಬಗ್ಗೆ ಕಮೆಂಟ್ ಹಾಕಿರ್ತೀರ, ನಂಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಆಮೇಲೆ ಕೆಲವೊಬ್ರು ಹೇಳ್ತೀರಾ ಮೇಡಮ್ ನೀವು ಕಮೆಂಟ್ಗೆ ಉತ್ತರನೇ ಕೊಡಲ್ಲ ಅಂತ ಹೇಳಿ. ಎಷ್ಟು ಕಮೆಂಟ್ ಬರುತ್ತೆ ಗೊತ್ತಾ ನಂಗೆ, ನಿಜವಾಗ್ಲೂ ನಂಗೆ ಅಂತಲ್ಲ ಪ್ರತಿಯೊಬ್ಬರಿಗೂ ಬರುತ್ತೆ. ನಿಮಗೆ ಕಾಣದ ಯಾವ್ದು ಗೊತ್ತಾ, ನೀವು ಹಾಕಿರ್ತೀರಲ್ಲ ಆ ವಿಡಿಯೋದ್ ಮಾತ್ರ ನಿಮಗೆ ಕಮೆಂಟ್ ಸಿಗುತ್ತೆ, ನಂಗೆ ಹಾಗಲ್ಲ. ನಾನೀಗ ಕಮ್ಮಿ ಅಂದ್ರೆ ಒಂದು 320 ವಿಡಿಯೋ ಹಾಕಿದ್ದೀನಿ ಅಂತ ಅನ್ಕೊಂತೀನಿ, ಅಷ್ಟಾಗಿದೆ, 315 ಮೇಲಂತೂ ಆಗಿದೆ. ಅಷ್ಟು ವಿಡಿಯೋದು ಕಮೆಂಟ್ಗಳು ಬರುತ್ತೆ. ನೀವ್ ಯಾರಾದ್ರೂ ಈಗ ಹೊಸಬ್ರು ಬಂದ್ರೆ ಹಳೆ ವಿಡಿಯೋಗಳನ್ನ ನೋಡ್ತಾರಲ್ವಾ, ಅವ್ರು ಅದಕ್ಕೆ ಕಮೆಂಟ್ ಹಾಕ್ತಾರಲ್ವಾ, ಅದು ಬರುತ್ತೆ. ನನಗೆ ಕಮ್ಮಿ ಅಂದ್ರೆ ಒಂದು 300-400 ಕಮೆಂಟ್ ಓದ್ಬೇಕು ನಾನು ದಿನ. ಕೆಲವೊಂದು ಕಮೆಂಟ್ಗಳು ನಮ್ಮನೆಯವರು ಓದ್ತಾರೆ, ನಮ್ಮನೆಯವ್ರ ಹತ್ರನೂ ಒಂದೊಂದು ಕಮೆಂಟ್ಗಳಿಗೆ ನಾನು ರಿಪ್ಲೈ ಮಾಡಿಸ್ತೀನಿ. ಆಗೋದಿಲ್ಲ ಮಾಡೋದಕ್ಕೆ ನನಗೆ, ಅವಾಗ ನಾನು ಸುಮ್ಮನೆ ಹಾರ್ಟ್ ಶೇಪ್ ಕೊಟ್ಟು ಬಿಟ್ಬಿಡ್ತೀನಿ, ಮತ್ತೆ ಏನ್ ಮಾಡೋದಕ್ಕಾಗುತ್ತೆ. ಮತ್ತೆ ಈ ನೆಗೆಟಿವ್ ಕಮೆಂಟ್ ಬರುತ್ತಲ್ಲ ಅವರಿಗೆ ನಾನು ನೇರವಾಗಿ ಅಲ್ಲೇನೆ ಹೇಳ್ಬಿಡ್ತೀನಿ. ಈಗ ನಂಗೆ ತುಂಬಾ ಬೇಜಾರಾಗುತ್ತೆ ಒಂದೊಂದ್ಸಲ, ಅಷ್ಟು ಬೇಕಾಗಿದ್ದನ್ನ ಬಿಡ್ತಾರೆ, ಬ್ಯಾಡ್ದ ಇರೋದೆಲ್ಲ ತಗೊಂತಾರೆ, ಏನ್ ಅವಶ್ಯಕತೆ ಇದೆ ಅಂತ. ಆಮೇಲೆ ಕೆಲವೊಬ್ರು ಕೂಡ ಹೇಳ್ತೀರಾ ಮೇಡಮ್ ಹಾಗಲ್ಲ ಹೀಗೆ, ಅದು ನೆಗೆಟಿವ್ ಕಮೆಂಟ್ಗಳು ಹೇಳೋದ್ರಲ್ಲೂ ಒಂದು ರೀತಿ ಇರುತ್ತೆ. ಈಗ ನಾವು ಮಕ್ಕಳಿಗೆ ಬೈದ್ ಹೇಳೋದ್ ಹೇಗೆ, ಅವ್ರಿಗೆ ಬುದ್ಧಿ ಹೇಳೋದ್ ಹೇಗೆ, ಆ ತರ ಇರುತ್ತೆ. ಕೆಲವೊಬ್ರು ತುಂಬಾ ಚೆನ್ನಾಗಿ ನಂಗೆ ಬುದ್ಧಿನ ಹೇಳೋ ತರ ಬರೀತೀರಾ, ಅವಾಗ ನಾನು ಅದನ್ನ ಓಕೆ ಸಾರಿ ಅಂತ ಕೇಳ್ಬಿಟ್ಟು ಕೂಡ ನಾನು ಕಮೆಂಟ್
ಅವರಿಗೆ ರಿಪ್ಲೈ ಮಾಡ್ತೇನೆ. ಸಾರಿ ಕೇಳಿದ್ರಲ್ಲಿ ನಾನೇನು ಚಿಕ್ಕವಳಾಗಲ್ಲ, ಅವ್ರೇನು ದೊಡ್ಡವರಾಗಲ್ಲ, ಆ ಥರ ನೀವು ಕಮೆಂಟ್ಗಳನ್ನು ನನಗೆ ಅಂತಲ್ಲ, ದಯವಿಟ್ಟು ಯಾವ ಯೂಟ್ಯೂಬರಿಗಾದ್ರೂ ತುಂಬ ಕೆಟ್ಟದಾಗಿ ಕಮೆಂಟ್ಗಳನ್ನು ಮಾಡಬೇಡಿ, ಅಷ್ಟೇ ನಾನು ಕೇಳ್ಕೊಳ್ಳೋದು. ಎಲ್ಲರೂ ನಾವು ಮನುಷ್ಯರೇ ಅಲ್ವಾ, ನಾವು ನಾನಂತೂ ನಮ್ಮ ಮನೇಲಿ ಯಾರ ಹತ್ರನೂ ಬಯಸ್ಕೊಳ್ಳಲ್ಲ, ಯಾರ ಹತ್ರ ಏನು ಹೇಳೋದು ಇಲ್ಲ, ಏನೂ ಇಲ್ಲ. ಯಾರೋ ಹತ್ರ ಹೇಳ್ಸ್ಕೊಳಕ್ ನಂಗು ಮುಜುಗರ ಅನ್ಸುತ್ತೆ, ನಂಗು ನಾನು ಮನುಷ್ಯರೇ ಅಲ್ವಾ, ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಇಷ್ಟು ಒಂದು 16,000 ಅದೊಂದು ಕುಟುಂಬ ಆಗಿದ್ದೀವಿ ನಾವು. ತುಂಬ ಥ್ಯಾಂಕ್ ಯು. ನಾನು ತುಂಬ ಸಿಂಪಲ್ ಆಗಿ ನಿಮ್ಮ ಹತ್ರ ಇವತ್ತು ಒಂದು ವರ್ಷದನ್ನ ಇಷ್ಟು ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡೋದ್ರೆ ನಾನೊಬ್ಳೆ ಫಸ್ಟ್ ಯೂಟ್ಯೂಬರ್ ಅನ್ಸುತ್ತೆ. ಎಲ್ಲರೂ ತುಂಬ ಗ್ರ್ಯಾಂಡ್ ಆಗಿ ಮಾಡ್ಕೊತಾರೆ, ಕೇಕ್ ಇಡ್ತಾರೆ, ಪ್ರತಿಯೊಂದಕ್ಕೂ ಸೆಲೆಬ್ರೇಷನ್ ಇರುತ್ತೆ. 5K ಮಾಡ್ತಾರೆ ಅಂದ್ರೆ 5,000 ಆದಾಗ ಮಾಡ್ತಾರೆ, 10,000 ಆದಾಗ ಮಾಡ್ತಾರೆ. ನಾನು ಯಾವ್ದಕ್ಕೂ ಸೆಲೆಬ್ರೇಷನ್ ಮಾಡಲಿಲ್ಲ, ನಂಗೆ ತುಂಬಾ ಆಡಂಬರ ಆ ತರದೆಲ್ಲ ನಾನು ಇಷ್ಟನೂ ಪಡಲ್ಲ. ನೀವು ನನ್ನನ್ನು ಅದನ್ನೇ ಇಷ್ಟಪಡ್ತಾ ಇದ್ದೀರಾ, ನಂಗೆ ಅದು ತುಂಬಾ ಖುಷಿ ಆಗ್ತಾ ಇರೋದು. ಮೇಡಮ್ ನೀವು ತುಂಬಾ ಸಿಂಪಲ್ ಆಗಿ ಮಾಡ್ತೀರಾ, ಅದೇ ಇಷ್ಟ ಆಗೋದು. ಹೌದು, ನಾನು ಏನಿದ್ದೀನಿ ಅದನ್ನೇ ತೋರಿಸ್ತೀನಿ, ಇಲ್ದಿರೋದನ್ನ ನಂಗೆ ತೋರಿಸೋದಕ್ಕೆ ನಾನು ಇಷ್ಟಪಡಲ್ಲ. ಅದನ್ನ ನೀವು ಕೂಡ ತುಂಬಾ ಜನ ಅದನ್ನೇ ಇಷ್ಟಪಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗುತ್ತೆ. ಮತ್ತೆ ಎಲ್ಲರೂ ನನ್ನನ್ನ ಮನೆ ಕರೀತೀರಾ, ಅದು ಖುಷಿ ಆಗುತ್ತೆ. ನನ್ನನ್ನ ಕೆನಡಾದಲ್ಲಿ ಒಬ್ರು ಕರೆದಿದ್ದಾರೆ, ನಾನು ಅಮ್ಮನ ಹತ್ರ ಯಾವಾಗ್ಲೂ ತಮಾಷಾ ರೇಷ್ಮಾ ಅಂತ, ಅವರು ಕೂಡ ರಶ್ಮಿ ಅಂತ, ಅವ್ರು ಕೆನಡಾ ಕರೆದ್ರು ನನ್ನನ್ನ. ಬೆಂಗಳೂರಲ್ಲಿ ಎಷ್ಟು ಚೆನ್ನಾಗಿ ಕರೀತೀರಾ, ಗುಲ್ಬರ್ಗ ಕರೆದಿದ್ದಾರೆ ಜಯು, ಶ್ರೀದೇವಿ. ಶ್ರೀದೇವಿ ಅಂತ ನಂಗೆ ನಿಜವಾಗ್ಲು ನಂಗೆ ತಂಗಿತಾರ ಶ್ರೀದೇವಿ, ನಂಗೆ ಅವ್ರ ಅಕ್ಕ ಅಂದ್ರೆ ನನ್ನ ಅಕ್ಕ. ಅದು ಎಷ್ಟು ಚಂದ ಕಮೆಂಟ್ ಬರೀತೆ, ಹುಡುಗಿ ಸಣ್ಣದವಳು ಅವಳಿಗೆ ನಾನು ಬಾ ಹೋಗು ಅಂತ ಹೇಳಷ್ಟಿದೆ, ಯಾಕಂದ್ರೆ ನಾನು ದೊಡ್ಡವಳು ತುಂಬಾ ಹೇಳ್ಬಹುದು ನಾನು. ಎಷ್ಟು ಚಂದ ಕಮೆಂಟ್ ಬರೀತೆ ಗೊತ್ತಾ, ನಂಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ನಾನು ಅದು ಆ ಹುಡುಗಿ ಎಲ್ಲರೂ ಕಮೆಂಟ್ ಮಾಡದೆ ಇದ್ರೆ ನಾನೇ ಕಮೆಂಟ್ ಮಾಡಿ ಕೇಳ್ತೀನಿ ಯಾಕೆ ಆರಾಮಿಲ್ವಾ ಅಂತ ಕೇಳ್ತೀನಿ. ಅದು ತುಂಬಾ ಖುಷಿ ಆಗುತ್ತೆ ಒಂದೊಂದ್ಸಲ. ಥ್ಯಾಂಕ್ ಯು ಎಲ್ಲರಿಗೂ. ಒಂದ್ಸಲ ನೋಡೋಣ, ಆದ್ರೆ ಒಂದ್ ಸೆಲೆಬ್ರೇಷನ್ ಮಾಡೋಣ. ನಮ್ಮನೆಯವರು ತುಂಬಾ ಬ್ಯುಸಿ ಇದ್ದಾರೆ, ನಮ್ಮಲ್ಲಿ ಅಡಿಕೆ ಕೊಯ್ಲು ಶುರು ಮಾಡ್ಬಿಟ್ಟಿದ್ದಾರೆ ನಮ್ಮನೆಯವರು, ಗುತ್ತಿಗೆ ಹಿಡಿದಿದಾರಲ್ಲ ಅದ್ರದ್ದು ಶುರು ಆಗೋಗಿದೆ. ಅದಕ್ಕೇನೆ ನಾನು ನಮ್ಮನೆಯವ್ರು ಸಿಗದೇ ಇಲ್ಲ, ಇಲ್ಲಾಂದ್ರೆ ನಮ್ಮನೆಯವ್ರನ್ನ ಒಟ್ಟಿಗೆ ಕೂರ್ಸ್ಕೊಂಡು ಅವ್ರ ಜೊತೆ ವ್ಲಾಗ್ ಮಾಡೋಣ ಅಂತ ಇದೆ. ಅವ್ರನ್ನ ಸ್ವಲ್ಪ ನನ್ನ ವ್ಲಾಗಲ್ಲಿ ತರೋಣ ಅಂತ ಇದ್ದೀನಿ ನಾನು. ತುಂಬಾ ಕಷ್ಟಪಟ್ಟು ಅವ್ರನ್ನ ಕರ್ಕೊಂಡು ಬರ್ತಾ ಇದ್ದೀನಿ. ಈಗೀಗ ಜಾಸ್ತಿ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ಯಾರಿಗೂ ಈ ಕ್ಯಾಮ್ರಾ ಎಲ್ಲ ಹೊಸದಲ್ಲ, ಹಾಗಾಗಿ ನಾವ್ಯಾರು ಅಷ್ಟು ಇದಕ್ಕೆಲ್ಲ ಹೊಂದ್ಕೊಂಡವ್ರೆ ಅಲ್ಲ. ನಾನೇ ಸ್ವಲ್ಪ ಈಗ ತುಂಬಾ ಹೊಂದ್ಕೊತಾ ಇದ್ದೀನಿ, ಮತ್ತೆ ತುಂಬಾ ಚೆನ್ನಾಗಿ ವ್ಲಾಗ್ಗಳು ಮಾಡ್ತಾ ಇದ್ದೀನಿ. ನೀವೆಲ್ಲರೂ ತುಂಬಾ ಇಷ್ಟಪಡ್ತಾ ಇದ್ದೀರಾ, ಮತ್ತೆ ಈ ಮಲ್ನಾಡ್ ಇದನ್ನು ನೀವು ತುಂಬಾನೇ ಇಷ್ಟಪಡ್ತಾ ಇದ್ದೀರಾ ಮಲ್ನಾಡಲ್ಲಿ ಎಲ್ಲದನ್ನು. ಆದ್ರೆ ನನಗೆ ಇಲ್ಲಿಕ್ಕಿಂತನೂ ನಾನು ಊರಿಗೆ ಹೋಗಿರೋ ವ್ಲಾಗ್ಗಳು ನಿಮ್ಗೆ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಹಳ್ಳಿದು ಪೇಟೆಲ್ಲಿರೋರಿಗೆ ಅದೇ ಅಲ್ಲ, ಹಳ್ಳಿದು ತುಂಬಾ ಇಷ್ಟ ಆಗುತ್ತೆ. ಹೀಗೆ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಹೇಗೆ ಹೇಳೋದು, ಎಲ್ಲರಿಗೂ ತುಂಬಾ ಥ್ಯಾಂಕ್ ಯು. ನೋಡೋಣ, ಆದ್ರೆ ನಮ್ಮನೆಯವರಿಗೆ ಹೇಳಿ ಒಂದು ಕೇಕ್ ಕಟಿಂಗ್ ಏನಾದ್ರು ಒಂದು ಮಾಡ್ಸೋಣ ಅಂತ ಆಸೆ ಇದೆ, ಆಸೆ ನೆರವೇರ್ಲಿ ಅಂತ ಹೇಳ್ತಾ ಇಲ್ಲಿಗೆ ಒಂದು ಸಣ್ಣದಾಗಿರೋದು ನಿಮ್ ಜೊತೆ ಮಾತಾಡಿದ್ದೀನಿ. ಈ ವ್ಲಾಗ್ ಹೇಗಾಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಇಲ್ಲಿಗೆ ನಾನು ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಾನು ಹಾಕಿರೋ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕಿರೋ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ, ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಒನ್ಸ್ ಅಗೇನ್ ಎಲ್ಲರಿಗೂ ಥ್ಯಾಂಕ್ ಯು.